ಇವತ್ತು ಮುಧೋಳದಲ್ಲಿ ಈ ಭಾಗದ ಪಾದಯಾತ್ರೆ ಕೊನೆಗೊಳ್ತಾರೆ. ಕೊನೆ ದಿವಸ ಈಗಾಗಲೇ 75 ಕಿಲೋಮೀಟರ್ ಹೆಚ್ಚು ಕಮ್ಮಿ ಪಾದಯಾತ್ರೆನ ಪ್ರತಿ ಕಾನ್ಸ್ಟಿಟ್ಯೂನ್ಸಿಲಿ ಮತ್ತು ಎಲ್ಲ ರಾಜ್ಯದ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ಇವತ್ತು ಅಂತಿಮಗೊಳಿಸ್ತಾ ಇದ್ವಿ. ಇದು ನಮ್ಮ KPCC ನಿರ್ದೇಶನ ಮೇರೆಗೆ ಎಲ್ಲ ಕಡೆ ಪಾದಯಾತ್ರೆ ಮಾಡಬೇಕು. ಪಾದಯಾತ್ರೆ ಉದ್ದೇಶ ಈ ಸ್ವತಂತ್ರದ ಕಲ್ಪನೆಗಳನ್ನು, ವಿಚಾರಗಳನ್ನು, ಹೋರಾಟಗಳನ್ನು ಈ ಪಾದಯಾತ್ರೆ ಮೂಲಕ ಜನರಿಗೆ ಮೂಡಿಸುವಂಥ ಪ್ರಯತ್ನ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಡೀ ರಾಜ್ಯತ್ವ ಮಾಡ್ತಾಯಿದ್ದೀವಿ. ಸ್ವತಂತ್ರದಲ್ಲಿ ಕಾಂಗ್ರೆಸ್ಸಿನ ಹೋರಾಟ, ಪಾತ್ರ, ಕೊಡುಗೆ, ಅದಾದ ನಂತರ ಭಾರತದ ಅಭಿವೃದ್ಧಿಗೆ ಕಾಂಗ್ರೆಸ್ ಕೊಟ್ಟಿರುವಂಥ ಕೊಡುಗೆಯನ್ನು ಈ ಪಾದಯಾತ್ರೆ ಮೂಲಕ ನಾವು ಜನರಿಗೆ ಮೂಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಇಲ್ಲಿವರೆಗೆ ನಾವು ಪ್ರತಿ ವರ್ಷ ಆಗಸ್ಟ್ 15 ಭಾಳ ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೇವೆ. ಆದರೆ ವಿಶಿಷ್ಟವಾಗಿ 75 ಹೀಗೆ ನಾವು ಒಂದು ವಿಶೇಷವಾಗಿ 75ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ದೇಶ ಅತ್ತಟ್ಟು ಪ್ರಗತಿ ಕೊಟ್ಟಂತ ಹೋಗಲಂತ ಕಾಂಗ್ರೆಸ್ ಪಕ್ಷದ ಆಶೆ ಇದೆ, ಬಯಕೆ.